ಕ್ಲಿಯರ್ ಆಗಬೇಕು. ಓಕೆ, ಇದು 80%, ಇದು 20%. ಓಕೆ, ಬಟ್ ಪ್ರಶ್ನೆ ಹಾಕಿದ್ರೆ ಜನ ಈಕ್ವಲ್ ಅಂತ ಹೇಳ್ತಾರೆ. ಇದು ಮುಖ್ಯ, ಗುರಿನೂ ಮುಖ್ಯ, ಮಾರ್ಗದ ಮುಖ್ಯ ಅಂತಾರೆ. ಬಹಳ ಜನ ಇದೇ ಬಹಳ ಮುಖ್ಯ ಅನ್ಕೊಳ್ತಾರೆ. ಇಲ್ಲ, ಇದು 80%, ಇದು 20%. ಓಕೆ, ಸೊ ಹಾಗಾಗಿ ಇಲ್ಲಿ ನೀವು ನೋಡ್ಬೇಕಾದ್ರೆ ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ತೀನಿ. ಒಂದು ಕಾಡು, ಒಂದು ಕಾಡಲ್ಲಿ ಒಂದು ಮನೆ ಇದೆ, ಒಂದೇ ಒಂದು ಮನೆ ಇದೆ, ಸಿಟಿಯಿಂದ ತುಂಬಾ ದೂರ ಇದೆ. ಆ ಮನೆಯಲ್ಲಿ ಬೆಳಿಗ್ಗೆ ಎದ್ದಾಗ ಟೀ ಕುಡಿಬೇಕು ಅಂತ ಆಸೆ ಆಗಿದೆ, ಬರೀ ಆಸೆ, ಟೀ ಕುಡಿಬೇಕು ಅಂತ ಆಸೆ ಆಗಿದೆ. ಅಲ್ಲಿ ಹಸು ಇಲ್ಲ, ಅಲ್ಲಿ ಹಾಲಿಲ್ಲ, ಏನ್ ಮಾಡ್ಬೋದು? 10 ಕಿಲೋಮೀಟರ್ ದೂರ ಸಿಟಿ ಅಂಗಡಿ, ಏನ್ ಮಾಡ್ಬೋದು? ಟೀ ಕುಡಿಬೇಕು, ಪಾಸಿಬಿಲಿಟಿ. ಏನ್ ಮಾಡ್ಬೋದು? ಆ ತರಕ್ಕೆ ಗಾಡಿ ಇಲ್ಲ, ಬಿಲ್ಬೋರ್ಡ್ ಇಲ್ಲ, ಏನ್ ಮಾಡ್ಬೋದು? ಪಾಸಿಬಿಲಿಟಿ ಹೇಳಿ, ಏನೇ ಮಾಡ್ಬೋದು ಅಂತ ಉತ್ತರ ಹೇಳಿ. ಅಷ್ಟೊಂದು ಬರ್ತಿದ್ಯಾ? ಗುಡ್ಡ ಹೊಡೆದು ಇಲ್ಲಿ ಹಿಡಿದಂಗೆ ಬೇಕಾ? ಈ ಕುಡಿದೇ ಇದ್ರೆ ಸಾಯ್ತೀರಾ? ಬಿಟ್ಟ ಹಾಕಿ, ಈ ಕುಡಿಯೋದ್ರಲ್ಲಿ ಬಿಡ್ತೀರಾ? ಇದು ಎಕ್ಸ್ಕ್ಯೂಸ್ ಅಲ್ಲ, ಇದು ಬುದ್ಧಿವಂತಿಕೆ. ಸಾಯಲ್ಲ ಯಾರು, 10 ಕಿಲೋಮೀಟರ್ ನಡ್ಕೊಂಡು ಹೋಗಿ ನೀವು ಟೀ ಕುಡಿಯೋ ವರ್ಷಕ್ಕೆ ನೀವು ಹೆಣ ಆಗಿರ್ತೀರ, ಬಿಡೋದು ಒಳ್ಳೇದು. ಓಕೆ, ನಾಳೆ ನಿಮ್ಮ ಮನೆಯಲ್ಲಿ ಟೀ ಬೇಕಾಗಿರುತ್ತೆ, ಸಾರಿ ಹಾಲು ಬೇಕಾಗಿರುತ್ತೆ, ಟೀ ಕುಡಿದಿಲ್ಲ, ನಿಮ್ಮ ಮನೆಯಲ್ಲಿ ಮುದ್ದಾದ ಮಗು ಇದೆ, ಆ ಮಗು ಹೊಡ್ತಾ ಇದೆ, ಹಾಲು ಬೇಕು ಅಂತೀವಿ, ಅವಾಗ ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ? ಮಳೆ ಬರ್ತಾ ಇದೆ, ಗಾಡಿ ಇಲ್ಲ, ದೂರ ಇದೆ, ರೀಸನ್ ಹೇಳ್ತೀರಾ, ಎಕ್ಸ್ಕ್ಯೂಸ್ ಕೊಡ್ತೀರಾ, ಏನ್ ಮಾಡ್ತೀರಾ? ಅದೇನ್ ಮಾಡ್ತೀರಾ ಗೊತ್ತಿಲ್ಲ, ಓಡ್ತೀರಾ, ಹಾರ್ತೀರಾ, ಓಕೆ, ಉಲ್ಡಾಡ್ಕೊಂಡು ಹೋಗ್ತೀರಾ, ಜಂಪ್ ಹೊಡಿತೀರಾ, ಹಾಲು ಬರುತ್ತೆ ಬಂದವರಲ್ಲಿ. ಎಸ್ ಆರ್ ನೋ? ಅದೇ ವೈ ಅರ್ಥಿದ್ಯಾ? ಹುಡುಗ ಹುಡುಗಿ ಲವ್ ಮಾಡ್ತಾ ಇರ್ತಾರೆ, ನಿಜವಾದ ಪ್ರೀತಿ ಆಗಿದ್ರೆ ಯಾವ ಕಾರಣಕ್ಕೂ ಪ್ರಪಂಚ ಅಡ್ಡಾದ್ರೂ ಕೂಡ ಮದುವೆ ಆಗದ್ರು ಬಿಡಲ್ಲ, ಮದುವೆ ಆದ್ರೆ ಓಡಂತೂ ಹೋಗ್ತಾರೆ, ಹೌದಾ? ಓಕೆ, ಅದು ನಿಜವಾದ ಪ್ರೀತಿ ಅಲ್ಲ ಅಂತ ಹೇಳಿದ್ರೆ ಡಿವೈಡ್ ಆಗುತ್ತೆ. ವಿರೋಧ ಕಟ್ಕೊಂಡು ವಿರೋಧಗಳು ಬಂದಾಗ ಆ ವೈ ಸ್ಟ್ರಾಂಗ್ ಇದ್ರೆ ಆಗ್ತಾರವ್ರು, ಹೌದಾ? ಸೊ ಮದುವೆ ಆಗೋರಿಗೆ ನಾನು ಓಡೋಗೋರಿಗೆ ನಾನು ಟ್ರೈನ್ ಕೊಡ್ತಾ ಇಲ್ಲ, ನಮ್ಮ ಜನಗಳು ಸೆಲೆಕ್ಟಿವ್ ಲಿಸ್ನಿಂಗ್ ಇರುತ್ತೆ, ಅವ್ರು ಬೇಕಾದಂಗೆ ಅಂತ ಕೊಡೋದು, ಅದನ್ನ ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ಹೌ ವೈ ಇಸ್ ಇಂಪಾರ್ಟೆಂಟ್, 80%, ಅರ್ಥ ಆಯ್ತಾ? ಸೊ ಹಾಗಾಗಿ ವೈ ಕ್ಲಿಯರ್ ಇದ್ರೆ ಹೌ ಇಟ್ಸ್ ಎ ಗೂಗಲ್ ಮ್ಯಾಪ್, ನಿಮ್ಗೆ ಹೇಳಿದ್ದಾರೆ, ಬುಕ್ಸ್ ಇದೆ, ಟ್ರೈನಿಂಗ್ ಇದೆ, ಯೂಟ್ಯೂಬ್ ಇದೆ, ಮಾರ್ನಿಂಗ್ ಕ್ಲಾಸ್ ಇದೆ, ವರ್ಕ್ಶಾಪ್ ಇದೆ, ಬುಕ್ ಕ್ಯಾಂಪ್ ಇದೆ. ಬಟ್ ಯಾಕೆ ಮಾಡಬೇಕು, ಯಾರು ಹೇಳಕ್ಕಾಗಲ್ಲ, ನಿಮ್ ಒಳಗಡೆ ಸೆಲ್ಫ್ ಮೋಟಿವೇಶನ್ ಇರಬೇಕು. ಅದಿತ್ತು ಅಂತ ಹೇಳಿದ್ರೆ ನೀವೇನ್ ಬೇಕಾದ್ರೂ ಸಾಧ್ಯ ಮಾಡ್ತಾರೆ. ರೆಡಿ ಇದೀರಾ? ಹೊಡಿತಾ ಇರೋ ಕೆಳಗಡೆಯಿಂದ, ಅದೇ ಒಂದು ದೊಡ್ಡ ರೋಗ ನೋಡಿ. ಚೆನ್ನೈಯಲ್ಲಿ ನಿಜವಾಗ್ಲೂ ಆಗಿರ್ತಕ್ಕಂಥದ್ದು ನಿಮ್ಗೆ ಗೊತ್ತು, ಚೆನ್ನೈ ಅಂದ್ರೆ ಟ್ರೈನ್, ನೀರಿನ ಅಭಾವಾಗಿ ಒಂದು ದೊಡ್ಡ ಸುಂದರವಾದ ಬಂಗ್ಲೆ ಸೇರಿ ಇದೆ, ಆದ್ರೆ ಅಲ್ಲಿ ಒಂದು ಬಾವಿ ಇದೆ, ಆ ಬಾವಿನಲ್ಲಿ ನೀರಿಲ್ಲ. ಓಕೆ, ಬತ್ತಿ ಹೋಗ್ಬಿಡಿ. ಚೆನ್ನೈಯಲ್ಲಿ ನೀರಿನ ಅಭಾವ, ನೀರು ಸಿಗಲ್ಲ. ಓಕೆ, ಅಲ್ಲಿ ಮನೆ ಬಹಳ ಇಷ್ಟ ಆಗುತ್ತೆ ಸೇಲ್ ಮಾಡಕ್ ಹೋದಾಗ, ಆ ಬಾವಿ ನೋಡ್ತಾರೆ ಅಲ್ಲಿ ಡ್ರೈ ಆಗಿದೆ, ಏನೋ ಒಂಥರ ಅದು ಬ್ಯಾಡ್, ಇದು ಬ್ಯಾಡ್ ವೈಬ್ರೇಷನ್, ಒಂಥರ ಒಳ್ಳೇದಲ್ಲ ಇದು ಅಂತ ಹೇಳಿ ರಿಜೆಕ್ಟ್ ಮಾಡ್ತಾರೆ, ಮನೆಯೇ ಎಲ್ಲ ರಿಜೆಕ್ಟ್ ಮಾಡ್ತಾರೆ. ಓಕೆ, ಅದಾದ ನಂತರ ಎಷ್ಟು ಟ್ರೈ ಮಾಡಿದ್ರು ಕೂಡ ಮನೆ ಬಹಳ ಇಷ್ಟ ಆಗುತ್ತೆ, ರೇಟು ಕಡಿಮೆ ಇದೆ, ಆದ್ರೆ ಬಾವಿ ಒಳಗೆ ವಾಪಸ್ ಹೋಗ್ತಾ ಇದ್ದಾರೆ. ಒಬ್ಬ ಏನೇನಿ ಕೊಡ್ತಾರೆ, ನೀವು ಏನಾದ್ರು ಮಾಡಪ್ಪ ಇದು ಸೇಲ್ ಮಾಡ್ಕೊಬಾರ್ದು, ಅವನಿಗೆ ಗೊತ್ತಾಗ್ಬಿಡುತ್ತೆ ಬಾವಿನಲ್ಲಿ ನೀರಿಲ್ಲ, ಜನ ಯಾರು ಬರ್ತಾ ಇಲ್ಲ ಅಂತ. ಅವನೇ ಮಾಡ್ತಾನೆ, ಟ್ಯಾಂಕರ್ ಅಲ್ಲಿ ನೀರು ಹೊಡಿಸ್ತಾನೆ ಫೆಬ್ರವರಿ. ಓಕೆ, ಸೊ ನೀರು ಹೊಡಿಸ್ಬಿಟ್ಟು ಅದಕ್ಕೆ ಕಲ್ ಸಂಗ್ರಹ ಆಗ್ತಾವ. ಓಕೆ, ಅದೆಲ್ಲ ಆಗುತ್ತೆ, ಜನ ಬಿಲ್ಡಿಂಗ್ ಹೊಡ್ತಾರೆ ಇಷ್ಟ ಆಗುತ್ತೆ, ಆ ಒಂದು ಬಾವಿ ಹೊಡ್ತಾರೆ ನೀರಿದೆ, ಟೇಸ್ಟ್ ಹೊಡ್ತಾರೆ ಸಕ್ಕತ್ ಸಿಹಿಯಾಗಿದೆ, ಕಲ್ ಸಂಗ್ರಹ. ಓಕೆ, ಸೊ ಹಂಗಾಗ್ಬಿಟ್ಟು ಆ ಮನೆ ಸಕ್ಕತ್ ಡೀಲ್, ದೊಡ್ಡ ರೇಟ್ ನೋಡಿ, ನೀರು ಹೊಡೆಸಿರೋಕ್ಕೆ 1,000 ಖರ್ಚಾಗಿರ್ಬೋದು ಅಷ್ಟೇ, ಆದ್ರೆ 10 ಲಕ್ಷ ಎಕ್ಸ್ಟ್ರಾ ಸೇಲ್ ಆಗುತ್ತೆ, ಎಂತ ಡೀಲ್ ನೋಡಿ. ಓಕೆ, ವೆರಿ ಗುಡ್, ಎಲ್ಲ ಮುಗಿದು ಹೋಯ್ತು, ಡೀಲ್ ಸೈನ್ ಆಯ್ತಲ್ಲ, 15 ದಿನ ಆದ್ಮೇಲೆ ಏನಾಯ್ತು, ಕೊಡಬೇಕು ಫುಲ್ ಡ್ರೈ ಆಗೋಯ್ತು. ಅದಾದ ನಂತರ ಅವರು ಬಿಲ್ಡಿಂಗ್ ತಗೊಂಡ್ರು, ಅಬೋ ಅಂತ ಹೊರಟ ಸ್ಟಾರ್ಟ್ ಮಾಡಿದ್ರು, ಅವನರ್ ಎಲ್ಲಿ ಅವ್ನು ಸೇಲ್ ಮಾಡಿದ್ರು, ಅವನ ಎಲ್ಲಿ ಶಾಪ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರು, ಕರ್ಕೊಂಡ್ಬಂದ್ರು, ಅವನು ಏನೇ ನಿಮ್ಗೆ ಮೋಸ ಮಾಡ್ಬಿಟ್ಟೆ ಹಾಗೆ ಇದೆ ಅಂತ ಅವನು ಹೇಳ್ದ. ಏ, ನಾನೇನು ಮಾಡೋಕ್ಕಾಗುತ್ತೆ ಸ್ವಾಮಿ, ಅವಾಗ ನೀರಿತ್ತು, ನಿಮ್ ಕಾಲ್ ಕೂಡ ನಾನೇ ಮಾಡೋಕ್ಕಾಗುತ್ತೆ. ಕಲಿಬೇಕಾಗಿರೋದಿದೆ, ಆ ಕಲಿಕೆ ಏನು ಅಂತ ಹೇಳಿದ್ರೆ ಆ ಬಾವಿ ಯಾಕೆ ಬತ್ತಿ ಹೋಯ್ತು,
ನ್ಯಾಚುರಲ್ ಬಾವಿ ಅದು ನ್ಯಾಚುರಲ್ ಬಾವಿ ಅಲ್ಲ ಅದು ಆರ್ಟಿಫಿಷಿಯಲ್ ಆಗಿ ತುಂಬಿರೋ ನೀರದು ಅಂದ್ರೆ ನೀರಿಗೆ ಪ್ರಶ್ನೆ ಹಾಕಬೇಕು ನೀವು ಸ್ವಾಭಾವಿಕ ಬಾವಿನ ಅಥವಾ ಓವರ್ಹೆಡ್ ಟ್ಯಾಂಕ್ ಓವರ್ಹೆಡ್ ಟ್ಯಾಂಕ್ ಆದ್ರೆ ಪುಷ್ ಕೊಡಿ ಪಂಪೊಡಿ ಪಂಪೊಡಿ ಅಪ್ಪ ಕಾಲ್ ಮಾಡ್ಬೇಕು ಯಾವ್ದಾದ್ರು ಮೀಟಿಂಗ್ ಬೇಕು ಯಾವ್ದಾದ್ರು ವಿಡಿಯೋ ಬೇಕು ಯಾವ್ದಾರ ಟೆಂಪ್ರವರಿ ಇಂಜೆಕ್ಷನ್ ಟೆಂಪ್ರವರಿ ಮೋಟಿವೇಶನ್ ಇಂಜೆಕ್ಷನ್ 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 ಇದ್ರೆ ನಿದ್ದೆ ಮಾಡೋದು ಇಂಜೆಕ್ಷನ್ ಇದ್ರೆ ಎದ್ದೇಳೋದು ಇಂಜೆಕ್ಷನ್ ಇದ್ರೆ ಹಸುವಾಗದು ಇಂಜೆಕ್ಷನ್ ಇದ್ರೆ ಮೀಟಿಂಗ್ ಮಾಡೋದು ಡೆಮೋ ಮಾಡೋದು ಅಂತವರು ದೊಡ್ಡದಾಗಿ ಬೆಳೆಯಕ್ಕಾಗಲ್ಲ ಓಕೆ ಏನೇ ಆಗ್ಲಿ ಏನೇ ಸಮಸ್ಯೆ ಇರಲಿ ನಾನು ರೆಡಿ ಎನಿ ಟೈಮ್ ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ಅಂತ ಕಮಿಟ್ಮೆಂಟ್ ಕೊಡ್ತೀನಿ ಅಂತ ಅಂತ ವ್ಯಕ್ತಿಗಳಿಗೆ ಖಂಡಿತ ಬೆಳೀತಾರೆ ಸೊ ಓವರ್ಹೆಡ್ ಓವರ್ಹೆಡ್ ಟ್ಯಾಂಕ್ ಆಗ್ಬೇಡಿ ಸ್ವಾಭಾವಿಕ ಬಾವಿಯಾಗಿ ಹತ್ತಿರ ಎಸ್ ಓಕೆ ಫ್ರೆಂಡ್ಸ್ ಎಂತ ಒಂದು